ತುಂಬಾ ಒಳ್ಳೆ ಸಿನ್ಮಾ ಎಲ್ರು ಇರೋ ನಮ್ದು ತುಂಬಾ ಒಳ್ಳೆ ಸಿನ್ಮಾ ಯಾವ್ದು ಇದು ಪಿಕ್ಚರ್ ಇವತ್ತು ತೂತು ತೂತು ಮಡಿಕೆ ನಮ್ದು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ನೀವೆಲ್ಲರೂ ನೋಡಿ ಖುಷಿ ಪಡ್ತೀರಾ ಇನ್ನೇನು ಹೇಳ್ಬೋದು ಇನ್ನೇನೇ ಡೈರೆಕ್ಟ್ರು ಅದೇ ಹದಿನೈದನೇ ತಾರೀಕು ಬಿಟ್ಟು ಅಲ್ಲ ಸಾರಿ ಜುಲೈ ಎರಡನೇ ತಾರೀಕು ತೂತು ಮಡಿಕೆ ಸಿನಿಮಾ ರಿಲೀಸು ಆ ಡೈರೆಕ್ಟ್ರು ಬಂದು ಪ್ರಮೋದ್ ಶೆಟ್ರು ಅಲ್ಲ ಸಾರಿ ಚಂದ್ರಕೀರ್ತಿ ಅವರು ನೋಡಿ ಸಿನಿಮಾ ಆನಂದಿಸಿ ಆಶೀರ್ವಾದ ಮಾಡಿದ್ದರು ದಯವಿಟ್ಟು ಕ್ಷಮಿಸಬೇಕು ನಿದ್ದೆಗಳಲ್ಲಿ ಎಲ್ಲರೂ ಏನೇನೋ ಮಾತಾಡ್ಬಿಟ್ರು ಯಾರು ಮನ್ಸಿಗೆ ತಗೋಬಾರ್ದು

ಹಾಯ್ ನಮಸ್ಕಾರ ನಾನು ಕ್ಯಾಮ್ರಾ ಪರ್ಸನ್ ಎಕ್ಸ್ ಝೆಡ್ ಜೊತೆ ನಾನು ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಬೆಂಗಳೂರು ಒನ್ ನ್ಯೂಸ್ ಇಂದ ಸರ್ ನಮಸ್ಕಾರ ನಿಮ್ಮ ತೂತು ಮಡಿಕೆ ಸಿನಿಮಾ ಇದೇ ಎಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್ ಸರ್ ಮೊದಲನೇದಾಗಿ ಮ್ಯಾನ್ ಎಕ್ಸ್ ಗೆ ನಮಸ್ಕಾರ ನಮ್ಮನ್ನ ನೀಟಾಗೆ ತೋರಿಸಿ ಜನರಿಗಳಿಗೆ ತಲುಪ್ಸ ಒಂದು ಕೆಲಸ ಮಾಡ್ತಾ ಇದ್ದಾರೆ ತೂತು ಮಡಿಕೆ ಎಂಟನೇ ತಾರೀಕು ರಿಲೀಸು ತುಂಬಾ ಎಲ್ರು ಎಕ್ಸೈಟ್ ಆಗಿದ್ದೀವಿ ಎಲ್ಲರೂ ಖುಷಿ ಕಾನ್ಫಿಡೆಂಟ್ ಆಗಿದ್ದೀವಿ ಸಿನಿಮಾನ ಈ ಸಿಚುವೇಷನ್ಲ್ಲೂ ಕೂಡ ಥಿಯೇಟರ್ಸ್ಗೆ ಬರೋದಕ್ಕೆ ಶುರು ಮಾಡಿದ್ದಾರೆ ಜನ ತೂತು ಮಡಿಕೆ ಸಿನಿಮಾ ತುಂಬ ಮಜವಾಗಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗೋಲ್ಲ ಆರಾಮಾಗೆ ಖುಷಿಯಿಂದ ಹೊರಗಡೆ ಬರ್ಬೋದು ಥಿಯೇಟ್ರಿಂದ ಅಂತ ಸೂಪರ್ ಸರ್ ಅದ್ಭುತ ತೂತುಮಡಿಕೆ ಸಿನಿಮಾ ಇದು ಎಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ಮತ್ತೆ ಮತ್ತೆ ನಿರ್ದೇಶಕರು ಹೇಳ್ತಾ ಇದ್ದಾರೆ ಸೊ ನಿರ್ದೇಶಕರು ಚಂದ್ರಕೀರ್ತಿ ಜೊತೆ ನಾನು ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಈಗ ಒಂದು ನಿಮಿಷ ಹಿಂದ ಈಗ ಬನ್ನಿ ಸರ್ ನಿಮ್ಮ ಮುಂದೆ ಸರ್ ಈಗ ಈಗ ಸರ್ ಎಂಟನೇ ತಾರೀಕು ತೂತು ಮಡಿಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲ ರಂಗಭೂಮಿ ಕಲಾವಿದರು ಪ್ರಮೋದ್ ಶೆಟ್ರು ಅದಾದ್ಮೇಲೆ ಗಿರೀಶು ಅದಾದ್ಮೇಲೆ ಅವನು ಚಂದ್ರಕೀರ್ತಿ ಅದಾದ್ಮೇಲೆ ಅವರು ಎಲ್ಲರೂ ಸಿನಿಮಾ ಮಾಡಿದ್ದೀವಿ ಲೋ ಬಜೆಟ್ ಆಗುವಂತ ಅವಕಾಶ ಸಿಕ್ತು ಮೊದಲನೇ ಬಾರಿಗೆ ನಿರ್ದೇಶನ ಮಾಡಕ್ಕೆ ಚಂದ್ರಕೀರ್ತಿ ಅವರಿಗೆ ಅದಕ್ಕೆ ಲೋ ಬಜೆಟ್ ಆರ್ಟಿಸ್ಟ್ಗಳನ್ನೇ ಹುಡುಕ್ತಾ ಇನ್ನೇನು ಚಿತ್ರಾಂಗ ನಾವೇ ತಾನೆ ಸಿಗೋದು

ಜಾಸ್ತಿ ಕೆಲಸ ಮಾಡಿ ಹೋಗ್ತೀವಿ ಆ ಥರ ಕಲಾವಿದ್ರು ಹಾಕೊಂಡು ಸಿನಿಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಅದ್ರ ನನಗೆ ಅವಕಾಶ ಬನ್ನಿ ಕ್ಯಾಮ್ರಾ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಸರ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಂತಹ ಪ್ರಮೋದ್ ಶೆಟ್ಟರ್ ಮತ್ತು ಚಂದ್ರಕೀರ್ತಿ ಅವರಿಗೆ ನನಗೆ ಟಾಮ್ ಪಾತ್ರ ಕೊಟ್ಟಿದ್ದಾರೆ ಅಡ್ಡದಿಡ್ಡಿ ದಾಡಿ ಹಿಡಿದು ದುಡ್ಡು ಸಂಪಾದನೆ ಮಾಡುವಂಥ ಪಾತ್ರ ಈ ಒಂದು ಪಾತ್ರಕ್ಕೆ ನಾನು ಋಣಿಯಾಗಿರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಡೈರೆಕ್ಟರ್ ಎಲ್ಲ ಏ ಎದಲ್ ಗುರು ಇವನ್ ಬೇರೆ ಇವ್ನ ಬಿಟ್ರೆ ನಿದ್ದೆ ಮಾಡ್ತಾನಲ್ಲಪ್ಪ ಏನು ಪ್ರಮೋಷನ್ ಮಾಡಿ ಮಾಡಿ ಸಾಕಾಗಿದೆಯಾ ಮಾಡ್ತಾನೇ ಇದ್ದೀವಿ ಸರ್ ಎಷ್ಟು ಮಾಡಿದ್ರೂ ಸಾಲದು ಯಾಕಂದರೆ ಜನರನ್ನ ತಲುಪ್ ಅಂದರೆ ಸಿನಿಮಾನ ಜನರಿಗೆ ತಲುಪ್ಸೋದಕ್ಕೆ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟೂ ಮಾಡಿದ್ದೀವಿ ಎಲ್ರಿಗೂ ತಲುಪಿದೆ ಟ್ರೇಲರ್ ಮುಖಾಂತರ ಇಡೀ ಕರ್ನಾಟಕ ಜನತೆಗೆ ಟ್ರೇಲರ್ನ ತೋರಿಸಿದೀವಿ ತುಂಬಾ ಖುಷಿ ಪಡ್ತಾ ಇದ್ದಾರೆ ಸಿನಿಮಾನು ಅದೇ ರೀತಿ ಇರುತ್ತೆ ಅದಕ್ಕಿಂತ ಇನ್ನೂ ಹೆಚ್ಚು ಫನ್ ಇರುತ್ತೆ ಅಂತ ಹೇಳೋದಕ್ಕೆ ಡೈರೆಕ್ಟರ್ಗೆ ಟಿಶ್ಯೂ ಪೇಪರ್ ಕೊಡಿ ಹಲೋ ಪ್ರಮೋದ್ ಈ ಸಿನಿಮಾದಲ್ಲಿ ನಿಮ್ಮ ಅನುಭವ ಹೇಗಿತ್ತು ಹೇಗೆ ಆ್ಯಕ್ಟರ್ ಅಲ್ಲ ನಾನು ಒಂದು ನಿಮಿಷ ರೋಚಿಸಿದಾಗ ರೆಡಿ ಆಗ್ತೀನಿ ಕಿಡ್ನಾಪ್ ಮಾಡಬೇಕು ಆಗಲ್ಲ ಅಣ್ಣ ಹಾಂ ಹಾಂ ಹಲೋ ಪ್ರಮೋದ್ ಶೆಟ್ಟರು ಈಗ ಪ್ರಮೋದ್ ಶೆಟ್ಟರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಅವ್ರನ್ನೇ ಕೇಳೋಣ ಕೀರ್ತಿಯವ್ರ ಜೊತೆಗೆ ನಿರ್ದೇಶಕರ ಜೊತೆಗೆ ಹೇಗಿತ್ತು ಅವರ ಅನುಭವ ಹಾಗೂ ಅವರ ಪಾತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ಬ್ಯಾಂಗ್ಳೂರು ಒನ್ ನ್ಯೂಸ್ ಕಡೆಯಿಂದ ಹಾಂ ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ತೂತು ಮಡಿಕೆ ಅನ್ನುವಂಥ ಸಿನಿಮಾ ನಾನು ಮೊದಲನೇದಾಗಿ ಒಪ್ಕೊಳ್ಳೋದಕ್ಕೆ ಕಾರಣ ಈ ಸಿನಿಮಾದ ಶೀರ್ಷಿಕೆ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಇನ್ನು ಮಾತಾಡ್ತೀನಿ ಆಗ್ತಾ ಇದೆ ಸರ್ ಇಲ್ಲ ಏನು ದಿನ ನೀವು ಒಂದು ಬ್ಯಾನರ್ ನೋಡ್ತಾ ಇದ್ದೀರಿ ಆ ಸಿನಿಮಾದ ಶೀರ್ಷಿಕೆಯಾಗಿರ್ತಕ್ಕಂಥ ತೂತುಮಡಿಕೆ ಅನ್ನುವಂಥದ್ದು ಒಂದು ಅದ್ಭುತ ಚಿತ್ರವಾಗಿ ಮೂಡಿಬಂದಿದೆ ಹಲವಾರು ಜನ ಏನು ರಂಗಭೂಮಿ ಕಲಾವಿದರಿದ್ದಾರೆ ಅವರೆಲ್ಲ ಸೇರಿಕೊಂಡು ಈ ಒಂದು ಸಿನಿಮಾದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅದು ಬಹಳ ಶ್ಲಾಘನೀಯ ಹಾಗೂ ಈ ದಿನದ ಈ ನಮ್ಮ ಒಂದು ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಚಂದ್ರಕೀರ್ತಿಯಂತಹ ಪ್ರತಬ ಅಥವಾ ಪ್ರತಿಭಾನ್ವಿತ ನಿರ್ದೇಶಕ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಏನಿದೆ ಈ ದಿನ ನಾವು ಅದನ್ನು ನೆನೆಸ್ಕೊಳ್ಳೇಬೇಕಾಗ್ತದೆ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಎಂಟನೇ ತಾರೀಕು ಬಂದು ಈ ಒಂದು ಸಿನಿಮಾದ ಸವಿಯನ್ನು ಸವಿದರೆ ಪ್ರೇಕ್ಷಕರ ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾವು ಮನರಂಜನೆ ಕೊಡೋದ್ರಲ್ಲಿ ಚಪ್ಪಳೆ ಚಪ್ಪಳೆ ಎಲ್ಲರೂ ಚಪ್ಪಳೆ ಮುಗಿಸಿ ಇನ್ನು ಮುಗ್ಸಲಕ್ಕ ಈ ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ಚಂದ್ರಕೀರ್ತಿಯವರು ಮಾಡಿರ್ತಕ್ಕಂಥ ಈ ಒಂದು ಕೆಲಸ ಏನಿದೆ ಅದನ್ನು ನೀವು ಚಿತ್ರಮಂದಿರದಲ್ಲೇ ಎಂಟನೇ ತಾರೀಕು ಬಂದು ನೋಡಬೇಕು ಹಾಗೆ ಈ ಚಿತ್ರದಲ್ಲಿ ಹಲವಾರು ಕಲಾವಿದರುಗಳು ಏನಿದ್ದಾರೆ ಅವರು ಉಗ್ರಂ ಮಂಜು ಅವರಾಗಿರ್ಬೋದು ಹಾಗೆ ಗಿರಿ ಅವರಾಗಿರ್ಬೋದು ಹಾಗೆ ನಮ್ಮ ನಂದಕುಮಾರ್ ಅವರು ಆಗಿರ್ಬೋದು ಹಾಗೆ ಇನ್ನು ಹಲವಾರು ಕಲಾವಿದರುಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಪಾವನ ಅವರು ಪಾವನ ಅವರು ಒಂದು ಪ್ರತಿಭಾನ್ವಿತ ನಟಿ ಅವರು ಕೂಡ ಒಂದು ಅದ್ಭುತವಾದ ಪಾತ್ರವನ್ನ ಏನು ಟೀ ಮಾಡೋದ್ರ ಮೂಲಕ ಈ ಸಿನಿಮಾದಲ್ಲಿ ನಿರ್ವಹಿಸಿದ್ದಾರೆ ಅವ್ರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಈ ಈ ಸಿನಿಮಾದ ಮೂಲಕ ಪ್ರೇಕ್ಷಕರನ್ನ ರಂಜಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರತಕ್ಕಂಥ ನಿರ್ಮಾಪಕರಿಗೆ ನಾವು ಖಂಡಿತವಾಗ್ಲೂ ಋಣಿಯಾಗಿರಬೇಕು ಹಾಗೆ ಆ ನಿರ್ಮಾಪಕರು ಈ ಸಿನಿಮಾವನ್ನ ಯಾವುದೇ ರೀತಿಯಾದ ತಡ ಆದ್ರೂ ಕೂಡ ಥಿಯೇಟರ್ ಬೀಳ್ಬಿಡ ಇರ ಏನು ಈ ನಿರ್ಮಾಪಕರು ಎರಡು ವರ್ಷ ಆದ್ರೂ ಕೂಡ ನಾವು ಥಿಯೇಟ್ರಲ್ಲೇ ಇದನ್ನು ರಿಲೀಸ್ ಮಾಡಬೇಕು ಜನ ಇದನ್ನು ನೋಡಬೇಕು ಅಂತ ಏನು ಆಸೆ ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಖಂಡಿತವಾಗಲೂ ಬೆಂಬಲವಾಗಿ ನಿಂತು ನಾವು ಈ ಸಿನಿಮಾನ ನಾಡಿದ್ದು ಎಂಟನೇ ತಾರೀಕು ಚಿತ್ರಮಂದಿರಕ್ಕೆ ಏನು ತರ್ತಾ ಇದ್ದೀವಿ ನೀವೆಲ್ಲರೂ ಅದನ್ನು ನೋಡಬೇಕು ಅನುಭವಿಸಬೇಕು ಖುಷಿ ಪಡಬೇಕು ಮನರಂಜನೆಯನ್ನು ಸ್ವೀಕರಿಸಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮ್ಮ ತಂಡದ ಬಗ್ಗೆ ನೀವು ಬೇಜಾರು ಮಾಡ್ಕೋಬೇಡಿ ಇದು ತೂತು ಮಡಿಕೆ ತರದ್ದೇ ತಂಡ ಸೊ ಪ್ರಮೋಷನ್ ಮಾಡಿ ಮಾಡಿ ನಿದ್ದೆಗೆ ಕೆಲಸ ಮಾಡ್ತಾ ಇರುವಂತ ನಮ್ಮ ನಿರ್ದೇಶಕರು ಮಿಸ್ ಆಗ್ಬಿಟ್ಟಿಲ್ ನಿದ್ದೆ ಮಾಡ್ಬಿಟ್ಟವ್ರೆ ದಯವಿಟ್ಟು ಕ್ಷಮೆ ಇರಲಿ ಎನರ್ಜಿ ಬ್ಯಾಕ್ ಹಾ ಚಂದ್ರಕೀರ್ತಿ ಅವ್ರೆ ದಯವಿಟ್ಟು ಆಡಿಯನ್ಸ್ಗೆ ನೀವು ಎಂಟನೇ ತಾರೀಕು ಥಿಯೇಟರ್ ಬರೋದಕ್ಕೆ ಹೇಗೆ ಕರೀತೀರಾ ನಿಮ್ಮ ಮೂಲಕ ಕರೀರಿ ಆಕ್ಟರ್ ಆಗಿ ಕೂಡ ನನಗೆ ಅಷ್ಟೊಂದು ಆಗಿ ಸಣ್ಣ ಸಣ್ಣ ಪಾತ್ರ ನಿರ್ವಹಿಸಿದ್ದೀನಿ ತುಂಬಾ ಚೆನ್ನಾಗಿದೆ ತಲ್ ತಲೆ ಮೇಲೆ ನೋಡಿದ ಆಕ್ಟಿಂಗ್ ಮಾಡ್ಸಿದ್ವಿ ನಾವೇ ತಲ್ ತಲೆ ಮೇಲೆ ನೋಡದ್ ಆಕ್ಟಿಂಗ್ ಮಾಡ್ಸಿದೀವಿ ಅವನ ಹತ್ರ ನಿಜ ಹೌದು ಕೇಳಿದೆ ಬೇಡ ಅಂತಂದೆ ಆಮೇಲೆ ಪ್ರಮೋದ್ ಇಲ್ಲ ಹಿಂಗೆ ನಾನ್ ಬರ್ಕೊಂಡಿದ್ ನಮ್ಗೆ ಅಮ್ಮ ಇದ ಅವರಿಗೆ ಎಲ್ಲ ಪಾತ್ರಗಳೂ ಒಂದೇ ತೂಕ ಇದು ದೊಡ್ಡ ಮನಸ್ಸು ಮಗ ಯಾಕಂದರೆ ಎಲ್ಲರಲ್ಲೂ ನಾನು ಒಬ್ಬ ಅಂತ ಬದುಕಿದ್ದೆ ನಾನೇ ಅಂತ ಬದುಕಿಲ್ವಲ್ಲ ಅದಕ್ಕೆ ಇವತ್ತು ತೂತು ಮಡಿಕೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಏ ಖರ್ಚಿಪ್ ಕೊಡೋ ಖರ್ಚಿಪ್ ಇಲ್ಲ ಅವರು ಎಷ್ಟೇ ನಾ ಪಾವನ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಎಲ್ರ ಅಂದರೆ ನಮ್ಮ ಸಿನಿಮಾಲಿ ಮಾಡಿರುವಂಥ ಅಷ್ಟು ಪಾತ್ರಗಳ ಥರನೇ ಅವರು ಒಂದು ಅದ್ಭುತವಾದಂಥ ಪಾತ್ರನ ನಿಭ ನಿಭಾಯಿಸಿದ್ದಾರೆ ಸಖತ್ ಸೂಪರ್ ಆ್ಯಕ್ಟರ್ ಅವರು ಯಾಕಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಡು ಅಥವಾ ಯಾವುದೋ ಒಂದು ನೈಜತೆಗೆ ಹತ್ರ ಆಗೋವಂಥ ಕ್ಯಾರೆಕ್ಟರ್ಗಳನ್ನ ತುಂಬ ಚೂಸ್ ಮಾಡಿ ಅದರ ತಕ್ಕಂತೆ ಪರ್ಫಾರ್ಮ್ ಮಾಡ್ತಾರೆ ಅವರು ನನ್ನ ಕೋ ಆರ್ಟಿಸ್ಟಾಗಿ ಸಿಕ್ಕಿದ್ದು ನನಗೆ ಸಖತ್ತು ಹೆಮ್ಮೆ ಪಡ್ತೀನಿ ಸೊ ಈಗ ಉಗ್ರಂ ಅವರೇ ನೀವು ಹಲವಾರು ಸಿನಿಮಾಗಳಲ್ಲಿ ಫೈಟ್ ಮಾಡಿದ್ದೀರಿ ಹೊಡೆದಾಡಿದಿರಿ ಬಡ್ದಾಡಿದ್ದೀರಿ ನೆಗೆಟಿವ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಂಡಿದ್ದೀರಿ ಉಗ್ರಂ ಅನ್ನುವಂಥ ಅದ್ಭುತ ಸಿನಿಮಾದಲ್ಲಿ ನೀವು ಉಗ್ರಂ ಮಂಜು ಆಗಿ ಮಿಂಚಿದಿರಿ ಸೊ ಈ ಸಿನಿಮಾನ ನೀವು ಮಾಡಿದಾಗ ಆಗಿರುವಂಥ ಎಕ್ಸ್ಪೀರಿಯೆನ್ಸನ್ನು ದಯವಿಟ್ಟು ಹಂಚ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಟಾಮನ್ನು ಒಂದು ಪಾತ್ರ ಮಾಡಿದ್ದು ಒಳ್ಳೆ ಎಕ್ಸ್ಪೀರಿಯೆನ್ಸು ನಿರ್ದೇಶಕ ನಿರ್ದೇಶನ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ವರ್ಕ್ ಮಾಡ್ಕೊಂಬಂದಿದ್ದ ಅಂತಂದರೆ ಅವನು ಪ್ರತಿ ಪಾತ್ರಗಳಿಗೂ ಅವನೊಂದು ಮ್ಯಾನರಿಸಮ್ ಇರ್ಬೋದು ಒಂದು ಕಾಸ್ಟ್ಯೂಮ್ ಆ್ಯಕ್ಸರೀಸು ಇದೇ ರೀತಿ ಅನ್ನೋದು ಎಲ್ಲನೂ ಅವನು ಫಸ್ಟೇ ಒಂದು ಏನು ಹೇಳ್ತೀವಿ ನಾವು ಸ್ಟೋರಿ ಬೋರ್ಡ್ ಅಂತ ಏನು ಹೇಳ್ತೀವೋ ಆ ಸ್ಟೋರಿ ಬೋರ್ಡಲ್ಲಿ ಎಲ್ಲನೂ ಬರೆದು ಎಲ್ಲನೂ ನೀಟಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದ ನಿರ್ದೇಶಕ ಚಂದ್ರ ಕೀರ್ತಿ ಅವರು ಅದಾಗಿ ಎಲ್ಲ ಕಲಾವಿದರು ನನಗಿಂತ ಸೀನಿಯರು ಪ್ರಮೋದ್ ಶೆಟ್ಟಿ ಇರ್ಬೋದು ಅಥವಾ ಗಿರೀಶನ್ನ ಅಥವಾ ನಂದಣ್ಣ ಎಲ್ಲರೂ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಕಲಾವಿದರೇ ಇದ್ದಿದ್ದರಿಂದ ನಾನು ರಂಗಭೂಮಿಯಾಗಿ ಅವರು ಹೇಳ್ ಹೇಳ್ಕೊಡ್ತಕ್ಕಂಥದ್ದು ಕೆಲವೊಂದು ಇಂಪ್ರೂವೈಸೇಷನ್ಸು ಸ್ಪಾಟಲ್ಲಿ ಏನಿತ್ತೋ ಅವೆಲ್ಲನೂ ಚೆನ್ನಾಗಿ ವರ್ಕೌಟ್ ಆಯಿತು ಪ್ರತಿ ಸೀನೂ ಅದ್ಭುತವಾಗಿ ಬರೋದಕ್ಕೆ ಅದು ಕಾರಣ ಆಯಿತು ನನ್ನ ನನ್ನ ಪಾತ್ರ ವೈಯಕ್ತಿಕವಾಗಿ ನನಗೆ ಭಾಳನೇ ಇಷ್ಟ ಆಗಿದೆ ಈ ಪಾತ್ರ ಕೊಟ್ಟಿದ್ವಿ ಥ್ಯಾಂಕ್ ಯು ಸೋ ಮಚ್ ಚಂದ್ರ ಕೀರ್ತಿ ಅವರೇ ಹಾಗೆ ಥ್ಯಾಂಕ್ ಯು ಸೋ ಮಚ್ ಬಾಬಾ ಪ್ರಮೋದ್ ಶೆಟ್ ಪ್ರಮೋದ್ ಶೆಟ್ಟ್ರೆ ಯಾಕಂದರೆ ನಿಮ್ಮ ಇಬ್ಬರಿಂದ ಈ ಪಾತ್ರ ಸಿಕ್ತು ಕತೆ ಬರೆದಿದ್ದವನು ಅದಾದಮೇಲೆ ಸಜೆಸ್ಟ್ ಮಾಡಿದ್ವಿ ನೀವು ಎಲ್ಲ ಇದು ತೂತು ಮಾಡಕ್ಕೆ ಈಗ ಅರ್ಥ ಇದು ತೂತುಮಡಿಕೆ ಅಂತ ಹೇಳ್ತೀವಿ ಇದೇ ಜುಲೈ ಎಂಟನೇ ತಾರೀಕು ತೂತುಮಡಿಕೆ ಮಡಿಕೆ ಸಿನಿಮಾ ರಿಲೀಸ್ ಆಗ್ತಿದೆ ಮತ್ತೆ ನನಗೆ ಯಾರೋ ಪ್ರಶ್ನೆ ಕೇಳೋದು ಮಕ್ಕದ ಮೇಲೆ ಹೋಗ್ತದೆ ಸೊ ಐ ಹೋಪ್ ನಾವೆಲ್ಲದನ್ನೂ ಮುಗಿಸಿದೀವಿ ಹೋದ ವಾರ ನಮ್ಮದು ಹರಿಕತೆ ಇಲ್ಲ ಗಿರಿಕತೆ ರಿಲೀಸ್ ಆಗಿತ್ತು ಈ ವಾರ ನಮ್ಮ ತೂತುಮಡಿಕೆ ಮಡಿಕೆ ರಿಲೀಸ್ ಆಗ್ತಾ ಇದೆ ಅದೇ ದಿನ ನಮ್ಮದು ಹೋಪ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದ್ರ ನೆಕ್ಸ್ಟ್ ವಾರ ಚೇಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದ್ರ ಜೊತೆ ಅದ್ರ ಜೊತೆ ಬೆಂಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಈ ಎಲ್ಲ ಚಿತ್ರಗಳಿಗೂ ನಿಮ್ಮ ಬೆಂಬಲ ಹಿಂಗೆ ಇರಲಿ ಸ್ವಲ್ಪ ಜಾಸ್ತಿ ತೂತುಮಡಿಕೆ ಕಡೆ ಇರಲಿ ಮುಗಿತಾ ಹಾ ಸರ್ ಮುಗಿತಾ ಮುಗಿತಾ ಜುಲೈ ಒಂದಕ್ಕೆ ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಜುಲೈ ಜುಲೈ ಒಂದಕ್ಕೆ ಆಗ್ಬೇಕಾಗಿತ್ತು ಅದು ಕಾರಣಾಂತರಗಳಿಂದ ಎಂಟಕ್ಕೆ ಜುಲೈ ಎಂಟಕ್ಕೆ ಸಿನಿಮಾನ ಥಿಯೇಟರ್ ನೋಡಿ ಬಹಳ ಪ್ರೀತಿ ಮಾಡುವಂತ ಹುಡುಗ ನಿರ್ದೇಶಕ ಚಂದ್ರಕೀರ್ತಿ ಅವರಿಗೆ ಒಳ್ಳೇದಾಗಬೇಕು ನೀವೆಲ್ಲರೂ ಜುಲೈ ಎಂಟನೇ ತಾರೀಕು ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ ಬನ್ನಿ 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 ನಾವು ಸಿಗ್ತೀವಿ ನಮ್ಮ ಜೊತೆಲೆ ಕುತ್ಕೊಂಡು ನೋಡ್ಬೋದು ಎಲ್ಲರೂ ಬನ್ನಿ ಯಾವ ಮಟ್ಟಿಗೆ ಅಂದರೆ ಅಂದ್ರೆ ಟಿಕೆಟ್ ಸಿಗ್ಬಾರ್ದು ನಾವೇ ಬ್ಲಾಕ್ ಅಲ್ಲಿ ಟಿಕೆಟ್ ಮಟ್ಟಿಗೆ ಇವ್ರು ಹೇಳ್ತಿರೋದು ನೋಡಿದ್ರೆ ನಾನು ಯಾವುದಕ್ಕೂ ಬುಕ್ ಮಾಡ್ಕೊಬಿಡ್ತೀನಿ ನಂದು ಆಲ್ರೆಡಿ ಬುಕ್ ಆಗೈತೆ ಮೈ ನಾನು ಬುಕ್ ಮಾಡ್ಕೊಂಬಿಡ್ತೀನಿ ಈಗಲೇ ನಾನು ಬುಕ್ ಟಿಕೆಟ್ ಬನ್ನಿ ಬನ್ನಿ